ನಮ್ಮ ಊರಿನ ಹಬ್ಬದ ಸ್ವರೂಪದಲ್ಲಿ ಸೇರಿದಂತ ಮಹಾ ಜನತೆ ಈ ವೇದಿಕೆ ಎದುರುಭಾಗದಲ್ಲಿ ಕುಳಿತುಕೊಂಡಿದ್ದಾರೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಪರವೂರಿಂದ ಬಂದವರಿಗೆ ಬೇಗನೆ ಊಟಕ್ಕೆ ವ್ಯವಸ್ಥೆ ಮಾಡಿ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಕೊಡಿ ಕಳೆದು ಹೋದ ಮಕ್ಕಳು ಕಳೆದು ಹೋದಂತ ಕೀ ಕಳೆದು ಹೋದ ಮೊಬೈಲ್ ಅಲ್ಲಲ್ಲಿ ನಿಂತಂತ ಕಾರುಗಳ ವ್ಯವಸ್ಥೆ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದು ಬಂದಂತ ಕಾರ್ಯಕ್ರಮ ಮೈ ನವಿರೇಳುವ ಹಾಗೆ ನಾಲ್ಕು ಐದು ಕಿಲೋಮೀಟರ್ ನಾನು ಯೋಚನೆ ಮಾಡೋದು ಅಷ್ಟು ದೂರದಿಂದ ಬಣ್ಣದ ಕಾಗದ ಯಾರು ಕಟ್ಟಿದ್ದು ಅಂತ ಸಾಧಾರಣ ಐದು ಕಿಲೋಮೀಟರ್ ನಮಗೆ ಯಾವಾಗಲೂ ಹೇಗೆ ಅಂದರೆ ಈ ಬ್ರಹ್ಮಕಲಶಕ್ಕೆ ಹೋಗುವಾಗ ಬಣ್ಣದ ಕಾಗದ ಕಂಡ ತಕ್ಷಣ ಇನ್ನು ಅಂಗಳ ಹತ್ರ ಬಂತು ಅಂತ ಲೆಕ್ಕ ಆದರೆ ಒಂದು ಐದು ಕಿಲೋಮೀಟರ್ ದೂರಕ್ಕೆ ಅದು ಕಟ್ಟಿದ್ದೀರಿ ಮತ್ತು ಬರುವಾಗ ಅತ್ಯಂತ ಪಾವಿತ್ರವನ್ನು ಹೊಂದಿದಂತಹ ಸಗಣಿ ಗುಡಿಸಿದ ಸಗಣಿ ಸಾರಿಸಿದ ನೆಲ ಇದು ಅತ್ಯಂತ ಅದ್ಭುತವಾದ ಎಲ್ಲಿ ಕೂಡ ನಾನು ಕಂಡದ್ದಿಲ್ಲ ಇಂತಹ ಪ್ರೇಕ್ಷಕ ವರ್ಗಕ್ಕೆ ತುಂಬು ಹೃದಯದ ವಂದನೆಗಳು ಸಲ್ಲಿಸುತ್ತಾ ನಮ್ಮನ್ನೊಂದು ಕಾರ್ಯಕ್ರಮದ ಭಾಗವಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟು ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದ ವಾತಾವರಣದಲ್ಲಿ ಜಗದೀಶಾಚಾರ್ಯ ಮತ್ತು ಬಳಗದವರಿಂದ ಸಾಂಸ್ಕೃತಿಕ ಚೌಕಟ್ಟಿನ ಒಳಗೆ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಅನಿಸಿಕೆಯೊಂದಿಗೆ ದೇವಳದ ಒಳವಟಾರದಲ್ಲಿ ಅಂತರಂಗದ ಶುದ್ಧಿಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕಿದ್ದರೆ ನಮ್ಮ ಬಾಹ್ಯ ಸಂಸ್ಕಾರಕ್ಕಾಗಿ ಭಕ್ತಿ ಜಾನಪದ ದೇಶಭಕ್ತಿ ಗೀತೆಗಳ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಿಸರದ ಎಲ್ಲ ಭಗವದ್ಭಕ್ತರನ್ನು ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಪ್ರಮುಖ ಗಾಯಕರಾಗಿ ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು ಕಲಾಭಿಮಾನಿಗಳು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಿರೂಪಕ ಹಾಗೂ ಸಹ ಗಾಯನದಲ್ಲಿ ಕೃಷ್ಣ ಪ್ರಸಾದ್ ಮಂಗಳೂರು ನಿರೂಪಕ ಹಾಗೂ ಸಹ ಗಾಯನದಲ್ಲಿ ಕೃಷ್ಣ ಪ್ರಸಾದ್ ಮಂಗಳೂರು ಸಹ ಗಾಯಕರಾಗಿ ವಿದ್ಯಾಸುವರ್ಣ ಮಂಗಳೂರು ಸಮನ್ವಿ ರಾಯ್ ಆರ್ಲಪದವು ಅಪೇಕ್ಷಾ ಪೈ ಸಮನ್ವಿ ರಾಯ್ ಆರ್ಲಪದವು ಅಪೇಕ್ಷಾ ಪೈ ಕೀಬೋರ್ಡ್ನಲ್ಲಿ ಗುರು ಮಂಗಳೂರು ಗಿಟಾರ್ನಲ್ಲಿ ಶರತ್ ಹಳೆಯಂಗಡಿ ಕೊಳಲು ವಾದಕರಾಗಿ ವರುಣ್ ತಬಲಾ ಅಶೋಕನ್ ರಿದಮ್ ಪ್ಯಾಡ್ನಲ್ಲಿ ಪ್ರಭಾಕರ್ ಕಲಾ ತಂಡವನ್ನ ಆದರಣೀಯವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದಂತಹ ಸನ್ಮಾನ್ಯ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಪಂಕಜ ವಿಘ್ನೇಶ್ವರ
ಶೇಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ Thank you.
ಮಂಗಳ ಪಡೆದರೆ ನಿನ್ನ ಚುಕ್ಕತನವು ಕೂಪುದೆಂದು ಮಂಗಳ ಪಡೆದರೆ ನಿನ್ನ ಚುಕ್ಕತನವು ಕೂಪುದೆಂದು ಹುಕ್ಕುಳು ಮಕ್ಕಳ ಪಡೆದು ಕಗ್ಗುಲಾತಿ ಪಡುವಂತೆ ಅರುಳು ಮಾಡಿಕೊಂಡೆಯೇ ಮಾಯಾ ದೇವಿಯೇ
ಹಿಮದ ಘಟ್ಟ ಪ್ರದೇಶದ ಕೆಳಗಿನ ಭಾಗ ಭೂಭಾಗ ನಾಗಗಳಿಗೆ ಸಂಬಂಧಿತವಾದಂತಹ ಭೂಮಿ ಅಂತ ಪ್ರತೀತಿ. ಪರಶುರಾಮ ಸೃಷ್ಟಿಯಿಂದ ಕೂಡಿದಂಥದ್ದು. ಸಮುದ್ರ ರಾಜ ಹಿಂದಕ್ಕೆ ಸರಿದ ಕಾರಣದಿಂದ ನಮಗೆ ಈ ನೆಲ ಉಂಟಾಯ್ತಂತೆ. ಅದಕ್ಕೆ ನಾವು ಇಲ್ಲಿ ಜೀವಿಸ್ತಾ ಇದ್ದೇವೆ. ಉಪ್ಪಿನ ಅಂಶ ಹೊಂದಿದ್ದರಿಂದ, ಕೃಷಿಯೋಗಿ ಅಲ್ಲದೇ ಇದ್ದುದರಿಂದ, ಇದು ನಾಗಲೋಕವಾಗಿದ್ದರಿಂದ ನಾಗಗಳಿಗೆ ನಾವು ಪ್ರಾರ್ಥನೆ ಮಾಡಿದುವಂತೆ. ಆಗ ನಾಗ ತನ್ನ ಕ್ಷಾರದ ಗುಣಗಳಿಂದಾಗಿ, ತನ್ನ ವಿಷದಲ್ಲಿರುವ ಕ್ಷಾರದ ಗುಣಗಳಿಂದಾಗಿ ಇದು ಕೃಷಿಯೋಗ್ಯವಾಗಿ ಮಾಡಿತು ಅಂತ ಒಂದು ಕತೆ. ಒಟ್ಟಿನಲ್ಲಿ ಏನು ಅಂದರೆ, ನಾಗಗಳಿಗೆ ನಾವು ಋಣಿಗಳಾಗಿರಬೇಕಾದಂಥ ಈ ಭೂಮಿಯಲ್ಲಿ ನಡೆದಾಡುವಂತಹ, ಕಣ್ಣಿಗೆ ಕಾಣುವಂಥ ದೇವರಾಗಿ ನಾವು ಇವತ್ತು ನಾಗವನ್ನು ಪೂಜಿಸ್ತೇವೆ. ಅದಕ್ಕೆ ನೋಡಿ ಎಷ್ಟು ನಾಗಮಂಡಲ ಆಗ್ತದೆ ನಮ್ಮಲ್ಲೆಲ್ಲ. 5-6 ಎಕರೆ ಗದ್ದೆಗಳಲ್ಲಿ ನಾಗಮಂಡಲ ಮಾಡ್ತಾರೆ. ನಮಗೆ ಅಲ್ಲೆಲ್ಲ ಕಾರ್ಯಕ್ರಮ ಸಿಗ್ತದೆ, ನಮಗೆ ಭಾರಿ ಖುಷಿ. ತಂಪನ್ನು ಇರುವಂಥ, ತಂಪನ್ನು ನೀಡುವಂಥ, ಪ್ರಕೃತಿಯನ್ನು ಆರಾಧಿಸುವಂಥದ್ದೇ ಇನ್ನೊಂದು ಭಾಗ ಅಷ್ಟೇ. ನಾಗಾರಾಧನೆ ಅಂದರೆ ಬೇರೆ ಏನಿಲ್ಲ, ಪ್ರಕೃತಿಯನ್ನು ಆರಾಧಿಸುವಂಥದ್ದು. ಬೇಕಾದಾಗೆ ಮರಮಟ್ಟೆ ಇದ್ದಲ್ಲಿ, ನಾಗಗಳು ಯೋಗ್ಯವಾದ ರೀತಿಯಲ್ಲಿ ಇದ್ದರೆ ಭೂಮಿಗೆ ಸಮೃದ್ಧಿ ಅಂತ ನಮ್ಮ ನಂಬಿಕೆ. ಆದರೆ ಪ್ರಾಬ್ಲಮ್ ಆಗೋದೇನಂತ ಹೇಳಿದರೆ, ಅಲ್ಲಿ ನಾಗಮಂಡಲ ಆದ ಮತ್ತಿನ ವರ್ಷ ಇದು ಭೂಮಿ ಪರಶುರಾಮ ಅಂದು, ಇದು ನಾಗಂದು ಅಂತ ಹೇಳಿ 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 50-50 ಸೆನ್ಸಿನಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಅವರವರ ಹೆಸರು ರಿಜಿಸ್ಟರ್ ಆಗಿಬಿಡ್ತದೆ. ಮತ್ತು ನಾಗಗಳಿಗೆ ಉಳಿಯುವಂಥದ್ದು ಒಂದು ಕಾಂಕ್ರೀಟ್ ಗುಡಿ ಮಾತ್ರ, ಸಣ್ಣದು. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಸಿ ಬರುವಂಥದ್ದು ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ನಾಗದೋಷ ನಿವಾರಣೆಗಾಗಿ. ಆ ನಾಗದೋಷ ಯಾಕೆ ಬರ್ತದೆ, ನಾವು ಋಣಿಗಳು ಅಲ್ಲದೇ ಇದ್ದುದರಿಂದ. ಎನ್ನ ಜಾಗಟ ನಾಗ ಇಜ್ಜಿ ಅಂತ ಯಾರೂ ಹೇಳಲಿಕ್ಕಿಲ್ಲ. ಎನ್ನ ಜಾಗಟ ನಾಗೆ ಉಂಡು ಅದಕ್ಕೆ ವ್ಯಾಪಾರಾಪೂಜಿ ಅಂತ ಹೇಳಲಿಕ್ಕೂ ಇಲ್ಲ. ನಾವು ನಾಗಗಳಿಗೆ ಯಾವತ್ತೂ ಕೂಡ ಋಣಿಗಳಾಗಿ ಇರಬೇಕಾದಂಥದ್ದು. ಅದಕ್ಕೆ ನಮ್ಮಲ್ಲಿ ನೋಡಿ, ಹಿರಿಯರು ಹುಡುಗ ಹುಟ್ಟಿದರೆ ನಾಗಪ್ಪ ನಾಗೇಶ ಅಂತ ಹೆಸರಾಗ್ತಿದ್ರು, ಹುಡುಗಿ ಹುಟ್ಟಿದರೆ ನಾಗವೇಣಿ ಅಂತ ಹೆಸರಾಗ್ತಿದ್ರು. ಅದಕ್ಕೆ ಬಲ್ಲವರು ಹೇಳುವಂಥದ್ದು, ಹಿಂದಿನ ಕಾಲದ ಹುಡುಗಿಯರ ಜಡೆ ನಾಗರ ಹಾವಿನ ಹೆಡೆ. ಹಿಂದಿನ ಕಾಲದ ಹುಡುಗಿಯರ ಜಡೆ ನಾಗರ ಹಾವಿನ ಹೆಡೆ, ಇವತ್ತಿನ ಕಾಲದ ಹುಡುಗಿಯರ ಜಡೆ ಫೋಲ್ಡೆಬಲ್ ಕೊಡೆ ಅಂತ ಎಲ್ಲ ಕಟ್ ಮಾಡಿ ಇಷ್ಟಿಷ್ಟ ಆಗಿದೆ. ಯಾನ ಪಂಡೆ ಹಿಂಕೆ ಮರಿ ಈ ಜನತ ಮಂಡೆಡಿ ಜಿ ಜನದಯ ಪಾತಿರುಡು ಅಂತ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಸ್ಥಳದೇವರು ಆರಾಧಿಸಿಕೊಂಡು ಬರುವಂತಿದ್ದಂಥ ಷಣ್ಮುಖನನ್ನು ಸುಬ್ರಹ್ಮಣ್ಯದ ರೂಪದಲ್ಲಿ ಆರಾಧಿಸುವಂಥ ಗೀತೆಯೊಂದಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿ ಜಗದೀಶ ಆಚಾರ್ಯ ಅವರು. ಗರ್ಭಗುಡಿಯಿಂದ ಹುತ್ತದ ಒಳಗಿಂದ ಹೆಡೆಬಿಚ್ಚಿ ಎದ್ದು ಬಾರು ಸುಬ್ರಹ್ಮಣ್ಯ, ಮೂಲ ಮೃತ್ತಿಗೆ ನೀಡು ನಾಗರಾಜ. ಕುಕ್ಕೆ ಗರ್ಭಗುಡಿಯಿಂದ ಹುತ್ತದ ಒಳಗಿಂದ ಹೆಡೆಬಿಚ್ಚಿ ಎದ್ದು ಬಾರು ಸುಬ್ರಹ್ಮಣ್ಯ, ಮೂಲ ಮೃತ್ತಿಗೆ ನೀಡು ನಾಗರಾಜ. ಸುಬ್ರಹ್ಮಣ್ಯ 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 ಸುಬ್ರಹ್ಮಣ್ಯ. ಪಂಚಾರತಿ ಬೆಳಗುತ್ತಲಿ ಪೂಜೆ ಮಾಡುವೆ, ಪಂಚಾಮೃತ ಅಭಿಷೇಕ ನಿನ್ನ ಸೇವೆಗೆ ಪಂಚಾರತಿ ಬೆಳಗುತ್ತಲಿ ಪೂಜೆ ಮಾಡುವೆ. ಗಾಂಗೆಯ ಸ್ಕಂದಾಯ ಕಾರ್ತಿಕೇಯ ದೇವರೇ, ಗಾಂಗೆಯ ಸ್ಕಂದಾಯ ಕಾರ್ತಿಕೇಯ ದೇವರೇ, ಕರ ಮುಗಿದು ನಿನ್ನ ನಾಮ ಜಪಿಸುವೆನಯ್ಯ, ಮುಗಿದು ನಿನ್ನ ನಾಮ ಜಪಿಸುವೆನಯ್ಯ. ಸುಬ್ರಹ್ಮಣ್ಯ 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 ಸುಬ್ರಹ್ಮಣ್ಯ. ಸರ್ಪದೋಷದಿಂದ ನನ್ನ ಪಾವನಗೊಳಿಸು, ಸರ್ಪಶಾಂತಿ ಮಾಡುವೆನು ಸನ್ನಿಧಿಯಲ್ಲಿ, ಸರ್ಪದೋಷದಿಂದ ನನ್ನ ಪಾವನಗೊಳಿಸು. ನಾಗ ಪ್ರತಿಷ್ಠೆ ಮಾಡಿ ಸೇವೆಗೈಯುವೆ, ನಾಗ ಪ್ರತಿಷ್ಠೆ ಮಾಡಿ ಸೇವೆಗೈಯುವೆ, ಸೌಭಾಗ್ಯವ
ಷಣ್ಮುಖ ಸೌಭಾಗ್ಯವ ನೀಡುತ್ತ ಸಲಹು ಷಣ್ಮುಖ ಕುಕ್ಕಿ ಗರ್ಭಗುಡಿಯಿಂದ ಹುತ್ತದ ಒಳಗಿಂದ ಹಿಡಿಬಿಚ್ಚಿ ಎದ್ದು ಬಾರು ಸುಬ್ರಹ್ಮಣ್ಯ ಮೂಲ ಮೃತ್ತಿಗೆ ನೀಡೋ ನಾಗರಾಜ ಕುಕ್ಕಿ ಗರ್ಭಗುಡಿಯಿಂದ ಹುತ್ತದ ಒಳಗಿಂದ ಹಿಡಿಬಿಚ್ಚಿ ಎದ್ದು ಬಾರು ಸುಬ್ರಹ್ಮಣ್ಯ ಮೂಲ ಮೃತ್ತಿಗೆ ನೀಡೋ ನಾಗರಾಜ ಸುಬ್ರಹ್ಮಣ್ಯ 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 ಈ ದೇವರನ್ನ ಸೃಷ್ಟಿ ಇಡು ಪಾತೇರ್ನೊಂಜಿ ಅವಕಾಶ ಅಂತ ದೇವರು ಕೊರ್ತೀನಿ ನರಮಾನಿಗೆ ಮಾತ್ರ ಬೇತೆ ಓ ಪ್ರಾಣಿಗಳ ಪಾತೇರ ಅವಕಾಶ ಹೆಚ್ಚು ಐಕ್ ಸರಿಯಾದ ತೂಡು ಎಂಕ್ಲಿ ಬ್ರಹ್ಮಕಲಶದಲ್ಪ ಭಾರಿ ಕಾರ್ಯಕ್ರಮ ತಿಕ್ಕೊಂಡು ಹೆಚ್ಚಿದ ಬ್ರಹ್ಮಕಲಶದಲ್ಪ ಜಗದೀಶಾಚಾರ್ಯ ಪುತ್ತೂರು ಮತ್ತು ಬಳಗದವರಿಂದ ಎಂಟು ಎಂಟೂವರೆಗೆ ಸ್ಟಾರ್ಟ್ ಆಪುಂಡು ಬಂದು ಏಳರಕ್ಕೆ ಎಂಕ್ಲಿ ಕಾಲ್ ಬರ್ರೆ ಸುರು ಆಪುಂಡು ಸತ್ಯವಂತ ಗಂಟೆ ಪತ್ತೊಂಜ ಅಂಡಲ್ಲ ಸ್ಟೇಜ್ ದಿಕ್ಕುಚ್ಚಿ ಸುರು ಪಾತೇರ್ ದಿನಾರು ಇಲ್ಲ ಬೋದು ಒಣಸಾದ ಜೆತ್ತದನ್ನಾಗ ಲಾಸ್ಟ್ ಅಧ್ಯಕ್ಷರ ಭಾಷಣ ಒಂದು ಪುಡು ಏತು ಭಾಷಣ ಏತು ಪಾತೇರ್ನ ಅಂಡ ಮೂಲು ಎಣ್ಮರಕ್ಕೆ ಎಂಕ್ಲಿಗೆ ಸ್ಟಾರ್ಟ್ ಅಂತ ಬಂತೀರಿ ಒಂಬತ್ತು ಕಾಲ ಆತನು ಖಾಲಿ ಮುಕ್ಕಾಲು ಗಂಟೆದ ವ್ಯತ್ಯಾಸ ಎಲ್ಲಿ ಎಲ್ಲಿ ಅದ ಒಂದು ಆಶೀರ್ವಚನ ಒಂದು ಮುಖ್ಯ ಭಾಷಣ ಒಂದು ಅಧ್ಯಕ್ಷರ ಭಾಷಣ ಈ ಸಮಯ ಪ್ರಜ್ಞೆ ಒಂದು ತೋಜಿಪಾಯಿನ ಒಂದು ಸ್ಟೇಟ್ ಅದು ಸುಲಭತ್ತು ಬ್ರಹ್ಮಕಲಶದ ಕಾರ್ಯಕ್ರಮಟ ಆ ಸಮಯ ಪ್ರಜ್ಞೆ ತೋಜಿಪಾವನ ಭಾರಿ ಭಂಗ ಉಂಡು ಆ ಲೆಕ್ಕಡು ನಿಕ್ಲಿಗೆ ಒಂದು ಕೃತಜ್ಞತೆ ಕೊರೊಂದಿಲ್ಲ ಎಣ್ಮರೆಗೆ ಬಂದು ಒಂಬತ್ತುವರೆ ಗಂಟಲ ಸುರಾತನ ಪಾತೀರ್ರ ಅವಕಾಶ ಕೊಡ್ತೀನಿ ನರಮಾನೆಗೆ ಮಾತ್ರ ಅಂತ ಪನ್ಪಿನೇ ಐಕ್ ಕೆಲವರನ್ನ ಮೋನೆ ತೋಡು ಪಾತೀರ್ನ ಇಜ್ಜೀರು ಮಲ್ಲ ಜ್ಞಾನಿ ಅದು ಪಾಂಡ ಮೋನೆ ತೊಂಡ ಬಾರ್ ಬಾಂಡ ಅದಲ್ಲ ಆಡಗೆ ಪುತ್ತು ಒಪ್ಪಿಲಕ ಭಾರಿ ಸೀರಿಯಸ್ ನರಮಾನೆ ಕೆಲವರು ಅಂಚತ್ ಬುಕ್ ಅಕುಲಿಂಚಬಂಡ ಯಾನಿಂಚ ಪತ್ತಿನೆಟ್ಟು ಆಕಾಶ ಮಿತ್ತುಂಡು ಕೈ ಬುಡಿ ಅಂದಂಡ ತಪ್ಪು ನಿಕಲ ಮಂಡೆ ತಮಿತ್ತು ಬರುಂದು ಆತ ಟೆನ್ಷನ್ ಉಪ್ಪುಂಡು ನರಮಾನೆ ಅಕಲ್ ಮೋನೆಡು ಪಾತೀರ್ನ ಇಜ್ಜಿ ತೆಲಿಕೆಲ್ಲ ಅಜ್ಜಿ ಬಕ್ಕ ಕೆಲವರು ಅಂಚತ್ ಸೈತಿನ ನ್ಯೂಸ್ ಬರಾಡು ಪುಟ್ಟಿನ ನ್ಯೂಸ್ ಬರಾಡು ಹೆಂಚಿನ ಬತ್ತಿನಲ್ಲ ಮೋನೆ 24x7 ತೆಲ್ತೋಂದೇ ಪುನಕಲು ಕಂಟಿನ್ಯೂಸ್ ತೆಲ್ಕೆ ಮೋನೆ ಹೆಂಕ್ ಭಾರಿ ಖುಷಿ ಅಂಡು ಹರಿಯಾಣ ಮೋನೆ ತೂತು ಅತ್ತನ್ನ ಇಡೀ ಲೋಕ ಇತ್ತು ಟೆನ್ಷನ್ ಉಂಡು ಚೀನಾಡ್ತು ಕೊರೋನಾ ಬರೋಂದುಂಡಿಗೆ ಒಂದು ತಿಮಿಲಿ ದೆಪ್ಪೆ ಉಪಾಯಜ್ಜಿಗೆ ಎನ್ನಲ್ಪ ಹಿಂಗೆ ಇಲ್ಲಡಿ ಕಲೆಕ್ಷನ್ಗೆ ಜನವರ ಪೂಜೆ ಇರಿ ಯಜಮಾನರಿಗೆ ಹುಷಾರಿಲ್ಲವನ್ನ ರಡ್ಡು ತಿಮಿಲಿ ದೆಪ್ಪಾಡು ಕಲೆಕ್ಷನ್ ಕ್ಲಾಟಿಗೆ ಹಿಡಿದು ಬಿದಾಯಿ ಪೂರ ಪೋಡ್ದು ಹೋಗ್ತೀರಿ ಆಂಡಲ್ಲ ಇತ್ತು ಶೋ ಕುಡೀರಿ ತೆಲ್ತೊಂದಿತ್ತುಲ್ಲರತ್ತ ದಾನೆ ಅಂದ ಐ ಕಾರ್ ಬಂಡೀರಿ ತೆಲಿಕೆ ಕರ್ಮ ಎನ್ನ ಮೂಕದ ದುದ್ದು ಕನ್ನಡಕ ಇಂತು ಜೈಕ್ಯಾ ನಿಂಚ ನಾವು ಜನಕಲಿಗೆ ತೆಲ್ತಿಲೆಕ್ಕ ತೋಜಿನ ಒಂದು ಬಂಡೀರಿ ಈ ಟೆನ್ಷನ್ ಇಜ್ಜಿ ಅಂತ ನರಮಾನಿ ಊರುಟು ಏರ್ಲ ಇಜ್ಜೀರಿ ಪೂರ ಟೆನ್ಷನ್ ಪಾರ್ಟಿ ಲೇಪುನು ಈ ಜಾಸ್ತಿ ಪಾತೇರು ನೋಕ್ಲಿ ಎಂಚ ಸುರುಮಲ್ಪಿರು ಬಂಡ ನಿಮ್ಮನ್ನು ಎಲ್ಲಿಯೋ ನೋಡಿದಾಗೆ ಉಂಟು ಹೊಟ್ಟೆಯಲ್ಲಿ ಉಂಟು ಬಾಯಲ್ಲಿ ಬರುವುದಿಲ್ಲ ಅಂದು ಸುರಾಪಿನಿ ಅಂಚ ಪಾತೇರು ಸುರುಮಲ್ ಆ ಮತ್ತೆ ನೋಡಿ ಉಪ್ಪಿನ ಅಂಗಡಿಗೆ ಹೋಗುವಾಗ ಫಸ್ಟ್ ರೈಟಿಗೆ ತಿರುಗುವಾಗ ಮೂರನೇ ಮನೆ ಕೆಂಪು ಪೇಂಟ್ ಹೊಡೆದದ್ದು ಟ್ಯಾರೆಸ್ ಇದು ಮತ್ತೆ ಕಳೆದ ಆದಿತ್ಯವರು ನನ್ನ ಹೆಂಡತಿಯನ್ನು ನಿಮ್ಮಲ್ಲಿಗೆ ಔಷಧಿಗೆ ಕರ್ಕೊಂಡು ಬಂದಿದ್ದೇನಂತ ನೀವು ಡಾಕ್ಟರ್ ಅಲ್ವಾ ಈತು ಪಾತೇರ್ದ ಅನಗಾರ ಪಂಡ್ಯರಿಗೆ ನೀವು ಹೇಳಿದ್ದು ಎಲ್ಲ ಸರಿ ಆದರೆ ನಿಮ್ಮ ಹೆಂಡತಿಯನ್ನು ನನ್ನಲ್ಲಿಗೆ ಔಷಧಿಗೆ ಕರ್ಕೊಂಡು ಬರುವ ಚಾನ್ಸ್ ಇಲ್ಲ ನಾನು ದನದ್ದು ಡಾಕ್ಟ್ರ್ ಮನುಷ್ಯರದ್ದಲ್ಲ ಅಂದ್ಕೊಂಡೆ ಅದಕ್ಕೆ ಮಾತಲ್ಲಿ ಕೂಡ ಸ್ವಲ್ಪ ಯೋಚಿಸಬೇಕಾಗ್ತದೆ ಯಾವಾಗ ದೇವರು ಮನುಷ್ಯನಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೋ ದೇವರನ್ನೂ ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ ಮನುಷ್ಯ ಯಾಕೆಂದರೆ ಅಷ್ಟು ಹರಿಕೆ ಹೇಳೋದು ಹರಿಕೆಯ ಮೂಲಕವೋ ಅಲ್ಲ ತಮ್ಮ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಳುವುದಕ್ಕೋಸ್ಕರವೋ 48 ದಿವಸಗಳ ವ್ರತವನ್ನು ಆಚರಿಸಿ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನಕ್ಕೆ ತೆರಳಿ ನಮ್ಮ ಜೀವನದ ಪಾವನತ್ವವನ್ನು ಕಂಡುಕೊಳ್ಳುವ ಅನೇಕರು ನಾವಿದ್ದೇವೆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಮುಂದೆ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವಂತಹ ಗೀತೆ ಕನ್ಮೂಲ ಗಣಪತಿ ಭಗವಾನೇ ಶರಣಂ ಸ್ಕಂದನೆ ಸಿಂಗಾರ ವೇಲನೆ ಶರಣಂ ಅನ್ನೈ ಮಾಲಿಕಪುರ ತಮ್ಮ ದೇವಿಯೇ ಶರಣಂ ಹರಿಹರ ನಾರಾಯಣಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಸನ್ನಿಧಾನಂ ಮಾಮಲ ಶಬರಿಯಿಲೆ ಮಣಿಕಂಠಂ ಸನ್ನಿಧಾನಂ ಮಾಮೆರು ಭಕ್ತರುಗಳಂ ಬಣಗಿಡು ಸನ್ನಿಧಾನಂ ಗೋಮಗಂ ಕುಡಿಕೊಂಡು ಕುರೈ ವೀಸುಂ ಸನ್ನಿಧಾನಂ ಹೂಗಳ್ ಮಣಿ ತಿನಿ ಕುಣ್ಣಿಯ ಸನ್ನಿಧಾನ
சன்னிதானம் ஐயப்பன் சன்னிதானம் சன்னிதானம் ஐயப்பன் சன்னிதானம் கணபதி சன்னிதானம் கவலைய போக்கிடும் கணபதி சன்னிதானம் அவனிலெல்லாம் காக்கும் ஐயப்பன் சன்னிதானம் மாமலை சபரியில் மணி கண்டம் சன்னிதானம் சன்னிதானம் ஐயப்பன் சன்னிதானம் சன்னிதானம் ஐயப்பன் சன்னிதானம் பார்க்கும் சன்னிதானோ மாளிகை புறத்தம்மனின் வணங்கவர் சன்னிதானோ மாளிகை புறத்தம்மனின் வணங்கவர் சன்னிதானோ நாளெல்லை நம்பிக்கை ஒளி வீசும் சன்னிதானோ நாளெல்லை நம்பிக்கை ஒளி வீசும் சன்னிதானோ மாமலை சபரியில் மணி கண்டன் சன்னிதானோ மாமெரு பக்தர்களோ வணங்கிடும் சன்னிதானோ கோமகன் துடி கொண்டு துடி வீசும் சன்னிதானோ புகழ் மயிலினி புண்ணிய சன்னிதானம் சன்னிதானம் ஐயப்பன் சன்னிதானோ சன்னிதானம் ஐயப்பன் சன்னிதானோ சன்னிதானம் ஐயப்பன் சன்னிதானோ ಎಂದಿಗಾದರೊಂದು ದಿನ ತಾವು ತಪ್ಪದೋ ಎಂದಿಗಾದರೊಂದು ದಿನ
ಬೇಜಾರಡುಲ್ಲಾರಂದು ಸಾವು ತಪ್ಪದದು ಬನ್ನಿ ಅಂತ ತಾಟಿ ಒಟ್ಟನ್ನು ಕಮ್ಮಿಗೆ ಎಂಡಿಂಗ್ ಆತ ಊರ ಟೆನ್ಷನ್ ಅಲ್ಪನ ಗತ್ತಿಚ್ಚಿ ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಬಂಧುಗಳು ವೇದಿಕೆಗೆ ಎದುರುಭಾಗದಲ್ಲಿ ಹಾಡುವಂಥ ಹಾಡುಗಳು ನಿಮ್ಮ ಮೇಲೆ ಮಾನಸಿಕವಾದಂಥ ಪರಿಣಾಮವನ್ನು ಬೀರಬೇಕು ಅಂತಿದ್ರೆ ಹಾಡುಗಳು ಮಾತ್ರ ಸಾಕಾಗೋದಿಲ್ಲ, ಹಿನ್ನೆಲೆಯಲ್ಲಿ ಸಂಗೀತ ಬೇಕು. ಒಂದು ಬಾರಿ ನಿಮ್ಮ ಚಪ್ಪಾಳೆ ಸ್ಫೂರ್ತಿ ನಮ್ಮ ಹಿನ್ನೆಲೆಯ ಸಂಗೀತದಲ್ಲಿ ಕುಳಿತಿರುವಂಥ ಮಹನೀಯರಿಗೆ ದೊರಕಲಿ ಅಂತ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎನ್ನ ಅಮ್ಮ ಬಾನೊಂದಿದೆ ಇಲ್ಲಿಯಪ್ಪನಾಗ ರಾತ್ರಿ ಜಪ್ಪುನಾಗ ಓಂ ನಮ ಶಿವಾಯ ಪಾಂಡದ ಜಪ್ಪಡುವಾಗ ಕಾಂಡೆ ಲಕ್ಕನಾಗ ನಾರಾಯಣ ನಾರಾಯಣ ಪಾಂಡದ ಯಾನು ಭಾರಿ ಎಡ್ಡೆ ಹುಡುಗಿ ಯಾನು ಹಂಚ ವಾಪಸ್ ಉಲ್ಟ ಬಾತಿರೋ ಕ್ರಮ ಇದ್ದು ಇತ್ತದೇ ಜೋಕ್ಲಿಗೆ ದಾಯಂದ ಪಾಂಡ ಜಿಡಗಳು ಉಲ್ಟ ಬಾತಿರೋರು ಅದೇನು ಓಂ ನಮ ಶಿವಾಯ ಅಂತ ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ರಾತ್ರಿ ನಾರಾಯಣ ಯಾಕೆ ಹೇಳಬಾರ್ದು ಏನು ಸಾವು ತಪ್ಪದು ಅಂತ ಹೇಳಿದ ಸಾಹಿತ್ಯಕ್ಕನುಗುಣವಾಗಿ ಮನುಷ್ಯ ಎಷ್ಟೊತ್ತಿಗೆ ಏನಾಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿದ್ದವ ಈ ಗಳಿಗೆಯಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀವು ಪೇಪರಲ್ಲಿ ನೋಡ್ಬೋದು KSRTC ಸುಖಾಸೀನದಲ್ಲಿ ಕುಳಿತವ ಅಲ್ಲಿ ಹೋಗುವಾಗ ಬೆಳಿಗ್ಗೆ ಹೇಳಲೇ ಇಲ್ಲ ಅಂತ, ಕಂಡಕ್ಟರ್ ಬಂದು ಎಬ್ಬಿಸಿದರೆ ಜೀವ ಹೋಗಿ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಪ್ರತಿ ನಿತ್ಯದ ರಾತ್ರಿಯ ಸುಖದ ನಿದ್ದೆ ಸಾವಿಗೆ ಸಮಾನ. ಒಳ್ಳೆ ಶಾರೀರಿಕ ದುಡಿಮೆಯ ನಂತರ ಕೆಲಸ ಮಾಡಿ ಮಲಗಿದವ ಬರೋ ದಿವಸ ಹೇಳಲಿಕ್ಕುಂಟು ಕಾಡೊಂಜಿ ಜೆತ್ತಿನ ಮಾತ್ರ ಗೊತ್ತುನು ಮಾರೆ ಪುಣತ್ತಲಕ ಲಕ್ಕನೇ ಕಾಂಡ ಆತಲ ಸೋಕದ ನಿದ್ರೆ ಅಂತ. ಅಂದರೆ ರಾತ್ರಿ ನಾವು ಮಲಗುವುದು ಹೇಗೆ, ಎಲ್ಲ ಕಾಂಡ ಲಕ್ಕೆರೊಂಡು ನೀರು ಬಿಡ್ರೆ ಉಂಡು ಮೂಜಿ ಫೇಸ್ ಬೈದಿನಂತೂ ಓಡು ಗ್ರಾಚಾರ ಕೇವಿದಾಗಲು ಮೂಜಿ ಫೇಸ್ ಕೊರಪುಜಿರು ಉಂಜುಂಜೆ ಫೇಸ್ ಕೊರಪೇರು ರಾತ್ರಿ ಇಡೀ ನಿದ್ರೆ ಇಜ್ಜಂತೆ ಬಂಗ ಹಾಪುಂಡು ಒಂದು ಲೆಕ್ಕಾಚಾರ ಪಾಡ್ದು ಮಲ್ಪುಡಾಯಿನ ವ್ಯವಹಾರ ಪೂರ ತಿಂಕು ಮಲ್ತೊಂದು ಜಪ್ಪು ನೆಡ್ತಾತ ರಾತ್ರಿ ನಿದ್ರೆ ಬರ್ಪುಂಡು ಒಂಜು ವೇಳೇರ ಬತ್ತು ಪಂಡು ರಾತ್ರಿ 12 ಗಂಟೆ ಮುಟ್ಟ ಮಾತ್ರ ನಿನ್ನ ಆಯಸ್ಸು ನಿಕ್ಕು ಜಪ್ಪರ ಸಾಧ್ಯ ಇಜ್ಜಿಂದು ಬಣ್ಣ ನಂಡ ಒಂಜು ನರಮಾಣಿಗಳು ನಿದ್ರೆ ಮಲ್ಪೆರ ಸಾಧ್ಯ ಇಚ್ಚಿ ಸಾವು ಅಂದ್ರೆ ಅದಕ್ಕೆ ಬಲ್ಲವರು ಹೇಳುವಂಥದ್ದು ಸಾವಿನ ಭೀತಿಗಿಂತಲೂ ಸಾವಿನ ಭೀತಿಯ ಭೀತಿ ದೊಡ್ಡದು ಅಂತ. ಅದಕ್ಕೆ ರಾತ್ರಿ ನಾವು ಸುಖಾನಿದ್ದೆಯಲ್ಲಿ ಹೋಗುವಾಗ ಒಂದು ವೇಳೆ ಜೀವ ಹೋಯಿತು ಅಂತಾದರೂ ಕೂಡ ಮೋಕ್ಷಕಾರಕನಾದ ಈಶ್ವರನ ನೆನಪಿರಲಿ ಅಂತ ಹೇಳುವ ದೃಷ್ಟಿಯಿಂದ ರಾತ್ರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ನಿದ್ರೆ ಮಾಡಬೇಕು. ಬೆಳಿಗ್ಗೆ ನಾರಾಯಣ ನಾರಾಯಣ ಅಂತ ಎಚ್ಚರಿಕೆ ಆದರೆ ಎದ್ರೆ ಹೇಳಬೇಕು, ಯಾಕಂದರೆ ಗೊತ್ತಿದ್ದು ನನ್ನ ಜೀವನದಲ್ಲಿ ಇನ್ನೊಬ್ಬನಿಗೆ ತೊಂದರೆ ಮಾಡದ ರೀತಿಯಲ್ಲಿ ಜೀವನವನ್ನು ನಡೆಸು ಎಂಬ ಸದುದ್ದೇಶದಿಂದ ನಾರಾಯಣ ನಾಮಸ್ಮರಣೆ ಮಾಡಬೇಕು. ಕಾರ್ಯಕ್ರಮದ ಮುಂದೆ 10 ಹಲವು ಬಹುಮುಖದ ಪ್ರತಿಭೆಯೋದು ಇವತ್ತು TV ಚಾನೆಲ್ಗಳ ಮೂಲಕ ಜಗಜ್ಜಾಹಿರಾದಂಥದ್ದು. ಈ ನಿಟ್ಟಿನಲ್ಲಿ ತನ್ನ ಎಳವೆಯಲ್ಲಿಯೇ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಹೆಸರು ಮಾಡಿದಂತಹ ಪ್ರತಿಭೆ ಅಪೇಕ್ಷೆ ಪೈ ನಮ್ಮೊಂದಿಗಿದ್ದಾರೆ. ಇದೀಗ ವೇದಿಕೆಯಲ್ಲಿ ಚಿಕ್ಕ ಪುಟ್ಟ ದೊಡ್ಡ ಪ್ರತಿಭೆ ಅಪೇಕ್ಷೆ ಪೈ ಅವರಿಗೆ ಒಂದು ಚಪ್ಪಾಳೆಯ ಸ್ಫೂರ್ತಿ ಶಿವನ ನಾಮಸ್ಮರಣೆಯೊಂದು.
ಕನಸಿನ ಲೋಕ ಅಲ್ಲಿ ಕಂಡೆ ಪವಿತ್ರ ಪಾದ ಯಾರೆಂದು ನೋಡೋ ಆಸೆ ಉಂಗುತ್ತಿದೆ ಜೀವ ಬಯಸುತ್ತಿದೆ ಪವಿತ್ರ ಪಾದ ಯಾರೆಂದು ನೋಡು ಆಸೆ ಹೊಕ್ಕುತ್ತಿದೆ ಜೀವ ಬಯಸುತ್ತಿದೆ ಚೆಲುವಾದ ಸುಂದರ ರೂಪ ಅಲೆ ಮೇಲೆ ತಪವನುಗೈದು ಬಾಯೆಂದು ನಗೆ ಸಹಿತ ಕರೆಯುತ್ತಿದೆ ನನ್ನನ್ನು ಕರೆಯುತ್ತಿದೆ ಬಲ್ಲಯ್ಯ ಯಾರವನು ನನ್ನ ಕನಸಲ್ಲಿ ಬಂದವನು ಉತ್ತರ ನೀ ನುಡಿಯೋ ನನಗೆ ಸ್ವಾಮಿ ವಿನಾಯಕನೇ ಹರಿದೆ ತಿಳಿದೆ ಅವ ಹರಿಹರ ನಂದನೇ ಶರಣು 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 ಅಯ್ಯಪ್ಪ ಶರಣು ಶರಣು ಗಜಮುಖನ ಶಂಕರ ತನಯನ ಸ್ತುತಿಸಿದೆನ ಅರಸಿ ಬಂದೆ ಶಬರಿ ಗಿರಿಯನು ನಾನಗೆ ಸೂಸುವ ಹರಿಹರನ ಆನೆ ಮುಖದೋನ ಸೋದರನ ಬಯಸಿ ಬಂದೆ ಸ್ವಾಮಿ ಸನ್ನಿಧಿನ ನೀ ನನ್ನ ಸಕಲ ಅಖಿಲ ಭುವನ ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿಪೆ ನನ್ನ ಸಕಲ ಅಖಿಲ ಭುವನಾಗಿ ಮಾನವನ ಪೂಜಿಪೆ ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿಪೆ ಶರಣು 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 ಶರಣು
ನಟರಾಜ ಜಗವನ್ನು ಆಳು ಶಿವರಾಜ ಆನಂದದೇ ಬೆರೆದು ನಟಿಸಿಹ ಜಾತಿಯ ಎಣಿಸದ ಶಿವಮಾಲ ಜ್ಯೋತಿಯ ರೂಪದೆ ಗುರುನಾಥ ಪಂಚಾತ್ರಿ ಮೇಲೆ ನಮಿಯುತಿಹ ನೀ ನನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳೋ ದೇವಾ ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳೋ ದೇವಾ ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ ಶರಣು 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 ಅಯ್ಯಪ್ಪ ಶರಣು 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 ಕಾಲವನ್ಯದ ಕಾರ್ತಿಕ ವನ್ಯದ ಇರುಮುಡಿ ಕಟ್ಟುವ ಸಮಯ ಬಂದದ ಸ್ವಾಮಿಯ ಕಾಣೋ ಆಸೆ ಬಂದಲ್ಲೋ ಭಕ್ತಿ ಬಂದದ ಎದೆಯು ತಂದದ ಮೇಘ ತಂದದ ಮಳೆಯಾದಂದದ ಜಾತ್ರೆ ಹೊರಡುವ ವೇಳೆ ಬಂದಲ್ಲೋ ಕನ್ನಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು ಭಗವಾನ್ ಶರಣಂ ಭಗವತಿ ಶರಣಂ ಶಬರಿ ಯಾತ್ರ ಸುಖಮಜ ಮುಗಿದೆ ಶರಣಂ 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 ಭಗವಾನ್ ಶರಣಂ ಭಗವತಿ ಶರಣಂ ಶಬರಿ ಯಾತ್ರ ಸುಖಮಜ ಮುಗಿದೆ ಶರಣಂ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲಿನಿ ಒಂದು ದಿನ ಕಡಲನು ಕೂಡಬಲ್ಲಿನಿ ಒಂದು ದಿನ ಕಾಣಬಲ್ಲಿನಿ ಒಂದು ದಿನ ಕಡಲನು ಕೂಡಬಲ್ಲಿನಿ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತತ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು
ನಿಂತಿರುವುದು ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಒಂದು ದಿನ ಒಂದು ದಿನ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನುಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನೋ ಜಟಿಲ ಕಾನ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಜಗದೀಶ್ ಅವರ ಬಗ್ಗೆ ಈ ಹೊತ್ತಲ್ಲಿ ಹಂಚಿಕೊಳ್ಳಬೇಕು. ಪ್ರಾರಂಭಕ್ಕೆ ಚಿತ್ರಗೀತೆಗಳನ್ನು ಹಾಡ್ತಾ ಇದ್ರು ಅವರು. ಕಳೆದ ಒಂದು 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ ದೇವರ ನಾಮಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಹಾಗೆ ಜನಪದ ಗೀತೆಗಳನ್ನು ಅಳವಡಿಸಿಕೊಂಡ ತನ್ನದೇ ಆದಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತು ಕರ್ನಾಟಕ ಮಾತ್ರವಲ್ಲದೆ ಹೊರದೇಶಗಳಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪ್ರಥಮವಾಗಿ ಎಲ್ಲರೂ ಗುರುತಿಸುವ ಹಾಗೆ ಆದದ್ದು ನಮ್ಮ ಮಂಗಳೂರು ಮರಕಡ ಪರಿಸರದಲ್ಲಿ 100,000+ ಜನ ಗಣವೇಷಧಾರಿಗಳು ನಮ್ಮ ಸ್ವಯಂ ಸೇವಕರಿದ್ದಾಗ ಪ್ರಥಮಕ್ಕೆ ಪ್ರಾರ್ಥನೆ ಹಾಡುವಂಥ ಅವಕಾಶ ನಮ್ಮ ಜಗದೀಶಿಗೆ ಸಿಕ್ಕಿತು ಅಂತ ಹೇಳುವಂಥದ್ದು ನಾವು ಹೆಮ್ಮೆ ಪಟ್ಟುಕೊಳ್ಳುವಂಥ ವಿಚಾರ. ಆ ನಂತರ ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಕೂಡ ತಿರುಗಿ ನೋಡುವಂಥ ಪ್ರಮೇಯ ಅವರಿಗೆ ಬಂದೊದಗಲಿಲ್ಲ. ಅದಕ್ಕೆ ತಕ್ಕ ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಾಗೆ ಜನರು ಅವರ ಮೇಲಿಟ್ಟಂತಹ ಪ್ರೀತಿ ಪುರಸ್ಕಾರಗಳು ಯಾವತ್ತೂ ಕೂಡ ಶಾಶ್ವತವಾಗಿರುವಂಥದ್ದು. ಇದೀಗ ನೀವೆಲ್ಲ ನೋಡ್ತಾ ಇದ್ದ ಹಾಗೆ ಹಾಡು ಕರ್ನಾಟಕದಲ್ಲಿ ಒಬ್ಬ ಸ್ಪರ್ಧಿಯಾಗಿ ಭಾಗವಹಿಸಿದ್ದಾರೆ. ಅವರು ಸ್ಪರ್ಧೆ ಅಂತ ಹೇಳೋದಕ್ಕಿಂತ ಜಾಸ್ತಿ 10 ಜನರಿಗೆ ಗುರುತಾಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂಬ ಪ್ರಾಮಾಣಿಕ ಅನಿಸಿಕೆ ನಮ್ಮದು. ಆದರೂ ಕೂಡ ನಮ್ಮ ಮಣ್ಣಿನ ಹೆಮ್ಮೆಯ ಕಲಾವಿದ ಎಂಬ ನಿಟ್ಟಿನಲ್ಲಿ ಅವರಿಗೆ ಒಂದು ಕೈ ಕೊಟ್ಟು ನಾವು ಕೂಡ ಅವರನ್ನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಾದ ಅನಿವಾರ್ಯತೆ ಇದೆ. ನೀವಿಲ್ಲಿ ಎಷ್ಟು ಚಪ್ಪಾಳೆ ಹೊಡಿತೀರೋ ಅಷ್ಟು ಅವರ ಹಾಡುಗಳಿಗೆ ಮುಂಬರುವ ದಿನಗಳಲ್ಲಿ ಲೈಕ್ ಕೊಟ್ಟು
ನಮ್ಮ ಜನ ಅಲ್ಲಿ ಹೋಗಿ ಹಾಡುವಾಗಲಿ, ಯಾಕಂದರೆ ನಮ್ಮ ಮಣ್ಣಿನ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ತುಳು ಸಾಹಿತ್ಯದಲ್ಲಿ ಪ್ರಥಮ ಬಾರಿಗೆ ಈ ಚಾನಲಲ್ಲಿ ತೋರಿಸಿಕೊಟ್ಟಂಥ ಬಾಡಿಶನ್ನಲ್ಲಿ ತೋರಿಸಿಕೊಟ್ಟದ್ದು ಅಂದರೆ ಇವರು ಜಗದೀಶ್ ಪುತ್ತೂರು. ಈ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಈ ದುಮ್ಮಬೂರ ನಮ್ಮಲ್ಪವರ ಈತಬೂರ ಬಸ್ ಕಾರ್ಮತ ಇಜ್ಜಾಂಡ್ ಪ್ರತಿ ಇಲ್ಲಾಡ್ ನಾಲ್ಕು ಜನಕ್ಕೆ ನಾಲ್ನಾಲ್ಕು ಗಾಡಿ ದುಮ್ಮೂರ ಹೆಂಚ ಮಂಡೆ ಇಡೀ ಊರಿಗೆ ಒಂಜಿ ಬಸ್ ಉಪ್ಪುನು ಜನಕುಲು ಜೆತ್ತಿ ಬುಕ್ಕ ಬಂಗೋಡು ಬರ್ಪಿನಿ ಪೂರ ಲಕ್ಕೆರ ದುಂಬವು ಲಕ್ಕದು ಬೋದಲಾಂಡ್ ಆಂಡಲೊಂಜಿ ಮದ್ಮೆಗು ಬಿದ್ದಾಡ್ನ ಪೊರ್ಲು ತೋಡು ಖಂಡನೆ ಬಿಡಿತಿ ಒಟ್ಟಿಗೆ ಸೇರಿದು ಒಂಜಿನಗೆ ದುಂಬೆ ಬಾರಿ ಬಂಗೋಡು ಮಲ್ಲಿಗೆ ಬುರ ದೆತ್ತ ಬಾರದ ಬಳ್ಳದ ಕಟ್ಟದ ದೀತ್ ಸೀರೆಗೆ ಪೂರ ಮಣೆ ತಮಿತ್ತು ದೀತ್ ಇಸ್ತ್ರಿ ಬಾಡ್ದು ಮನದಾನಿ ಆ ಬಸ್ಸಿಗೆ ಬಿದ್ದಾಡ್ದು ಮದ್ಮೆ ಇಲ್ಲಾಗ ಎತ್ತನಾಗ ಒಣಸದ ಬೊರ್ತು ಆಂಡಲ ಒಂಜಿ ಸಂಭ್ರಮ ಬತ್ತಿನ ಬಿನ್ನೀರಿನ ಕಲಿಡ ಪೂರ ಪಾತೆ ಇರ್ದು ಇಲ್ಲಾಡ್ತು ಬಿದ್ದಾಡ್ದು ಒಣಸ ಮಾಲ್ತು ಬಿದ್ದಾಡು ಒಂದು ಅನಗ ಬುಡದಿನ ಮಂಡೆಟ್ಟು ಮಲ್ಲಿಗೆ ಉಂಡುಂದೇ ಲೆಕ್ಕ ಖಂಡಣೆ ಕೊಡದು ಕೊಡ್ತೀನಿ ಆಂಡ ಉಪ್ಪು ನಾ ಪೂ ಪೂರ ತಾಳ್ದು ಬಳ್ಳು ಮಾತ್ರ ಆದ ಉಪ್ಪುಂಡು ಆಂಡಲ್ಲಿ ಒಂದು ಸಂಭ್ರಮ ಉಪ್ಪುಂಡ ಇಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಶ್ರೀಮಂತಿಕೆ ಇಲ್ಲಿ ಸಂಭ್ರಮ ಇಲ್ಲ ಬಂಧುಗಳೇ, ಪ್ರೀತಿಯಲ್ಲಿ ಸಂಭ್ರಮ ಇರುವಂಥದ್ದು. ಬಡತನ ಇದ್ದರೆ ತೊಂದರೆ ಇಲ್ಲ, ಆದರೆ ಪ್ರೀತಿಸುವ ಗುಣ ನಮ್ಮಲ್ಲಿ ಇರಬೇಕು. ಇಂಥ ಮಧ್ಯಮ ವರ್ಗದ ಜನವನ್ನು ಆಧಾರವಾಗಿಟ್ಟುಕೊಂಡು ರಚಿತವಾದಂತಹ ಮಹಾನ್ ಕವಿ ಅಂತ ನಾವು ಕರೆದರೆ, ಪ್ರೀತಿಯನ್ನೇ ಹಂಚಿಕೊಂಡಂಥ ಕವಿ ಅಂತ ಇದ್ದರೆ ಮೈಸೂರು ಮಲ್ಲಿಗೆ ಕವನ ಸಂಕರಿಂದ ಆಯ್ದಂಥ ಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿದಂಥ ಅತ್ಯದ್ಭುತವಾದಂಥ ಎವರ್ಗ್ರೀನ್ ಸಾಂಗ್ ಅಂತ ನಾವು ಪರಿಗಣಿಸಲ್ಪಡುವಂಥ ಒಂದಿರಳು ಕನಸಿನಲ್ಲಿ ನನ್ನ ಒಳ ಕೇಳಿದೆನು. ಈ ಗೀತೆ ಹಾಡ್ತಾ ಇದ್ದಾರೆ ವಿದ್ಯಾಸ್ವರ್ಣ, ಅವರ ಜೊತೆಯಲ್ಲಿ ನಾನು.
ಮಾತೆನ್ನ ಕೇಳಲೇಕೆ
ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಕಾಡಿಗೆ ನಾಡಿಗೆ ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಯಾತ್ರೆಗೇನೋ ಮೆರೆದ ಇಲ್ಲೇ ತಾನೋ ಯಾತ್ರೆಯೇನೋ ಮೆರೆದ ಇಲ್ಲೇ ತಾನೋ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಹೆಂಗ ಮದುವಿ ಮಗನಾಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಇದು ಹೆಂಗ ಮದುವಿ ಮಗನಾಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಶ್ರಾವಣ ಆಡಬಾರ್ದೇ ಬಾಯ್ ಬಿಡುವನ್ ಬೆಪ್ ನನ್ ಮಗ ಕೊರುಳೇನು ಕೇಳಲಾರು ಸೊನ್ನೇಗ ಇದನ್ ಬರೆಯಬಾರ್ದೆ ಬಾಯ್ ಬಿಡುವನ್ ಬೆಪ್ ನನ್ ಮಗ ನಾನು ನಾನು ಕೋಳಿಕೆ ರಂಗ ನಾನು
ಯಾರು ಕಿಮ್ಮರಳಿಗೋರಣ್ಣು ರಾಣರಣ ಕೀರಮ್ಮ ನಾರು ನಾನು ನಾರು ಕೇರಂಗ ನಾನು ಕೇರಂಗ ನಾನು ಕೇರಂಗ ನಾನು ಕೇರಂಗ
ಪಂಚವರ್ಣದ ಪುಂಚದ ಈ ತುಳುನಾಡ ಮಣ್ಣಿದೆ ಪರಶುರಾಮನ ಈ ಸೃಷ್ಟಿಡೆ ಕಾರ್ಣಿಕ ಮೆರೆಪಿನ ಓ ಎನ್ನ ಸ್ವಾಮಿ ಕೊರಗಜ್ಜ ಬಂಗಾರಗೆ ಸರಿ ಸಮಾನ ಪಿಂಗಾರ ಪತ್ತದಿ ಎನ್ನ ಭಕ್ತಿದ ಪ್ರಾರ್ಥನೆ ಓ ಎನ್ನ ಕೊರಗಜ್ಜ ಕೊರಗಜ್ಜ ಕಾಪುಲೇ ಕಾಪುಲೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತೇರಣ ತೋಜಾಲೆ ಕರುಣನೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಜಾಲೆ ಕರುಣೆ ಸತ್ಯದ ಮರುತೇ ಧರ್ಮದ ಕಾಪುಲೆ ಉತ್ತಾರ ಮಣ್ಣಡುಂತಿ ಮಹಾಶಕ್ತಿಯೇ ಸತ್ಯದ ಮಣ್ಣಡೇ ಬೆಳಗುನ ಜ್ಯೋತಿಯೇ ಹತ್ತಿದಲೆಲ್ಲೂ ಒಲಿಯುನ ಸ್ವಾಮಿಯೇ ಕರುಣಾಮಿ ಕೊರಗ ಜಡ ಪ್ರಾರ್ಥನೆ ಹಿರಿ ಸಿರಿ ತಾನುಗು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತೇಡ ಪೂಜಾಲೆ ಕರುಣೆ ಭಜ್ಜ ಸ್ವರೂಪಿಗೆ ಅಭಯ ಸ್ವರೂಪನೆ ಶಿವದೇವಿರ ಅಂಶಾವತಾರನೆ ಸ್ವರೂಪಿ ಅಭಯ ಸ್ವರೂಪಿ ಶಿವದೇವರ ಅಂಶ
ಯಾವುದೇ ಪಕ್ಷಕ್ಕೆ ಓಟ್ ಹಾಕಿ ಅದು ವಿಚಾರ ಅಲ್ಲ, ಆದರೆ ನಮ್ಮ ರಾಷ್ಟ್ರದ ವಿಚಾರ ಬಂದಾಗ ಮಾತ್ರ ನಮ್ಮ ರಕ್ತದ ಅಣು ಅಣುವಿನಲ್ಲಿ ಕೂಡ ನಮ್ಮ ದೇಶದ ಮೇಲಿನ ಪ್ರೀತಿಯನ್ನು ನಾವು ತೋರಿಸಿಕೊಡಬೇಕು. ಇವತ್ತು ಹುಟ್ಟಿದಂಥ ಮಗುವಿಗೆ ಯಾವ ತಾಯಿ ಹಾಲು ಕೊಟ್ಟರು ಕುಡಿತದೆ ಜಾತಿ ಅಡ್ಡ ಬರೋದಿಲ್ಲ. ಹದಿಹರೆಯದಲ್ಲಿ ಪ್ರೀತಿಸುವಾಗ ಪ್ರೇಮಿಸುವಾಗ ಜಾತಿ ಅಡ್ಡ ಬರೋದಿಲ್ಲ. ಅಘಟಿತ ಘಟನೆಯ ಮೂಲಕ ಸಾಯುವ ಅಂಚಿನಲ್ಲಿರುವ ವ್ಯಕ್ತಿಯೋರ್ವನಿಗೆ ನೀರಿಗೆ ಜಾತಿ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಯಾವುದೋ ಒಂದು ಕ್ಷುದ್ರ ಶಕ್ತಿ ನಮ್ಮಲ್ಲಿ ಜಾತಿಯ ವಾತಾವರಣ ನಿರ್ಮಾಣ ಮಾಡಿದೆ. ಅದರ ಬದಲಾಗಿ ಪ್ರತಿ ಅಣು ಅಣುವಿನಲ್ಲಿ ಈ ದೇಶದ ಬಗ್ಗೆ ನಾವು ನಮ್ಮ ಪ್ರೀತಿಯನ್ನು ನಮ್ಮ ದೇಶಭಕ್ತಿಯನ್ನು ತೋರಿಸಬೇಕಾದ ಅನಿವಾರ್ಯತೆ ನಮಗೆ ಬಂದೊದಗಿದೆ. ಶತ್ರುಗಳಿರುವುದು ಹೊರದೇಶದಲ್ಲೆಲ್ಲ, ಶತ್ರುಗಳು ನಮ್ಮ ದೇಶದ ಒಳಗೆ ಇದ್ದಾರೆ. ಈ ನಿಟ್ಟಿನಲ್ಲಿ ಸದಾ ಎಚ್ಚರಾವಸ್ಥೆಯಲ್ಲಿರುವಂಥ ಸ್ಥಿತಿ ಈ ಪರಿಸರದಲ್ಲಿ ಇರಲಿ ಎಂಬ ಹಾರೈಕೆ ನಮ್ಮದು, ನಿಮ್ಮದು ಅದೇ ಹಾರೈಕೆ ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳೊಂದಿಗೆ ವಿರಮಿಸಲಿಕ್ಕಿದೆ. ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ, ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ, ಪಾದವ ಬಿಡೆನು ಬೇರೆಡೆ ಇರೆನು, ಪಾದವ ಬಿಡೆನು ಬೇರೆಡೆ ಇರೆನು, ಭಕ್ತ ಜನ ಪ್ರಿಯನೇ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೊಯಾರ, ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೊಯಾರ, ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೊಯಾರ. ಹರಿಹರನಂದನ ಭಕ್ತರ ಚೇತನ, ಹರಿಹರನಂದನ ಭಕ್ತರ ಚೇತನ ಸೇರಿಸು ಶ್ರೀಮಲೆಗೆ, ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೊಯಾರ, ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ, ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೊಯಾರ. Thank you.
ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ಯೋಗಮನಿ ಪ್ರಾಣಮುನಿ ಬನಿ ಗಾನವೇ ನೀದನಿ ಪ್ರಾಣವೇ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ನಾದೋಪಾಸನಾ ಚೇಸಿನ ವಾಡನು ನೀ ವಾಡನು ಏನೈತೇ ನಾದೋಪಾಸನಾ ಚೇಸಿನ ವಾಡನು ನೀ ವಾಡನು ಏನೈತೇ ಭಿಕ್ಕರೀಂದ್ರಸಿತ ಹಿಮಗರೀಂದ್ರಸಿತ ಕಂಭರ ನೀಲಕಂಭರ ಗಾನಮಿತಿ ಅವತರಿಂಚರ ತಿಳಿತರಿಂಚರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಮೆರಿಸೇ ಮೆಲಕುಲ ಮುರಿಸೇ ಪೆದಬುಲ ಚಿರಿ ಚಿರಿ ನೋವುಲು ಕಾವುಲು ಉರುಮುಲು ಸರಿ ಸರಿ ನಟನಲ್ಲ ಸಿರಿ ಸಿರಿ ಮೋಬಲು ಕಾವುಲು ಮೆರಿಸೇ ಮೆಲಕುಲ ಮುರಿಸೇ ಪೆದಬುಲ ಚಿರಿ ಚಿರಿ ನೋವುಲು ಕಾವುಲು ಉರುಮುಲು ಸರಿ ಸರಿ ನಟನಲ್ಲ ಸಿರಿ ಸಿರಿ ಮೋಬಲು ಕಾವುಲು ಪರಪಶಾನ ಶಿರಸು ಗಂಗಾ ಕರಕುಜಾರೇನ ಶಿವಗಂಗಾ ಪರವಶಾನ ಶಿರಸು ಗಂಗಾ ಕರಕುಜಾರೇನ ಶಿವಗಂಗಾ ಆಗಾನಲ ಹರಿಯುಂ ನುಡು ಗಂಗಾ ಆನಂದ ವೃಷ್ಟಿನೇ ತಡವಂಗಾ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ 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 ಷಡ ರಕ್ತವರ್ಣ ಮಹಾಮತಿ ದಿವ್ಯ ಮಯೂರ ವಾಹನ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಶರಣಮಹಂ ಪ್ರಪದ್ಯೆ ಮಾದೇವ ಬಳಗವರೇ ನ
ನಮ್ಮ ಮೈಕಾಲ ವರ್ಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೀಳಲು ಹೋಗಿ ಮನೆ ಮನೆ ಸೂತ್ಯವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಗಾಗಿ ಬರುವವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಗಾಗಿ ಬರುವವರೇ ತಿನ್ನ ಕತ್ತಿನ ಸೀಗೆ ಬುದ್ಧಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರ್ಗವರೇ ನಮ್ಮ ಮೈದಾರ ವರ್ಗವರೇ ಪೊರೆಯಲು ಮಾದೇವ ಬಂದವರೇ ಶಿವ ಮಾದೇವ ದಾಗವರೇ ಒಂದೊಂದು ರೂಪದಿ ಒಂದೊಂದು ಮಲೆಯಲ್ಲಿ ಮಾದೇವ ನೆಲೆಸವರೇ ನಮ್ಮ ಮೈಕಾಲ ನೆಲೆಸವರೇ ನಾಗು ಮಲೆಯಲ್ಲಿ ನಾಗೇಶ್ವರ ಚಂದ್ರ ಮಲೆಯಲ್ಲಿ ಶಿವಶಂಕರ ಗಂಧ ಮಲೆಯಲ್ಲಿ ಗಂಗಾಧರ ಶಿವ ಹಿಮನ ಕೊಲ್ಲಿಯಲ್ಲಿ ಭೀಮೇಶ್ವರ ಕಂಬಿದ ಮನೆಯಲ್ಲಿ ಹಿಂಬಾಗಿ ಬಂದು ಮಾದೇವ ತಾವು ನೆಲೆಸವರೇ ಕಂಬಿದ ಮಂದಿಗೆ ಪಡಿವನ್ನ ತಪ್ಪದೆ ತಾರದೆ ನಿಲ್ಲವರೇ ಮಾದೇವ 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 ಹೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರ್ಗವರೇ ನಮ್ಮ ಮೈಕಾಲ ವರ್ಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗಾಗಿಡಲು ಹೋಗಿ ಮಲೆ ಮಲೆ ಕೂತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಗಾಗಿ ಬರುವವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಗಾಗಿ ಬರುವವರೇ ಹೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವ ವರ್ಗವರೇ ನಮ್ಮ ಮೈಕಾಲ ವರ್ಗವರೇ